ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಯೂಟ್ಯೂಬ್ ಹೋಗ್ತಾ ಹೋಗ್ತಾ ತುಂಬ ಸ್ಟ್ರಿಕ್ಟ್ ಆಗ್ತದೆ ಹೊರತು ಈಸಿ ಅಂತೂ ಇಲ್ಲ ಇವತ್ತು ಯೂಟ್ಯೂಬ್ ಕಡೆಯಿಂದ ಯೂಟ್ಯೂಬ್ ಮಾನೋಟೈಸೇಷನ್ ಮೇಲೆ ಒಂದು ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಯಾರು ಯಾರು ಯೂಟ್ಯೂಬಲ್ಲಿ ಆಲ್ರೆಡಿ ದುಡ್ಡನ್ನು ಮಾಡ್ತಾ ಇದೀರ ಮಾನೋಟೈಜೇಷನ್ ಆನ್ ಮಾಡಿಕೊಂಡು ನಿಮ್ಗೂ ಕೂಡ ಅಪ್ಡೇಟ್ ಬಂದಿದೆ ಆ್ಯಂಡ್ ಅದ್ರ ಜೊತೆಗೆ ಯಾರ್ಯಾರು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವ್ರ ಲಾಸ್ಟ್ ಟೈಮ್ನ ಕಂಪ್ಲೀಟ್ ಮಾಡಿಕೊಂಡು ಮಾನೋಟೈಜೇಷನ್ಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ ನಿಮ್ಗೂ ಕೂಡ ಒಂದು ಇಂಪಾರ್ಟೆಂಟ್ ಮಾನೋಟೈಜೇಷನ್ ಅಪ್ಡೇಟ್ ಒಂದು ಬಂದಿದೆ ಅದೇನು ಅಪ್ಡೇಟು ಅಂತ ನಾನು ನಿಮ್ಗೆ ಹೇಳ್ತೀನಿ ಅದನ್ನು ಹೇಳೋದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಸ್ಪಾನ್ಸರ್ ಮಾಡಿರೋದು ಟ್ಯಾಕ್ಸೆಲ್ ಆ್ಯಪ್ ಅವರು ಸೊ ಗೈಸ್ ಡಿಸ್ಕ್ರಿಪ್ಷನಲ್ಲಿ ಈ ಟ್ಯಾಕ್ಸೆಲ್ ಆ್ಯಪ್ನ ಲಿಂಕ್ನ ನಾನು ಕೊಟ್ಟಿರ್ತೀನಿ ಇದು ಇಂಡಿಯಾಸ್ ಮೋಸ್ಟ್ ಒಂಥರ ಫುಲ್ ಫೇಮಸ್ ಆಗಿರುವಂಥ ಒಂದು ಗೇಮ್ ಇದರಲ್ಲಿ ನೀವು ಪ್ರೆಡಿಕ್ಷನ್ ಮಾಡಿಬಿಟ್ಟು ನೀವು ದುಡ್ಡನ್ನು ಮಾಡ್ಬೋದು ಸೊ ಅದರಲ್ಲಿ ನೀವು ಹತ್ತು ರೂಪಾಯಿನ ನೀವು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನೈನ್ ಟೈಮ್ಸ್ ನೀವು ವಿನ್ ವಿನ್ ಮಾಡ್ಬೋದು ಆಯಿತಾ ಆ್ಯಂಡ್ ಅದ್ರ ಜೊತೆಗೆ ಫಿ ಎವ್ರಿ ಫಿಫ್ಟೀನ್ ಮಿನಿಟ್ಸ್ ನೀವು ಇದರಲ್ಲಿ ನೀವು ಅರ್ನ್ ಮಾಡ್ಬೋದು ಇದರಲ್ಲಿ ನೀವು ಅರ್ನ್ ಮಾಡೋದಕ್ಕೆ ನಿಮ್ಗೊಂದು ಟ್ರಿಕ್ ಇದೆ ಏನು ಅಂತಂದರೆ ಇದರಲ್ಲಿ ನೀವು ವಿನ್ನಿಂಗ್ ಲೀಸ್ಟನ್ನು ನೀವು ಸೆಲೆಕ್ಟ್ ನೋಡ್ಕೊಳ್ತಾ ಇದ್ದಾರೆ ನೀವು ಅಲ್ಲಲ್ಲೇ ವಿನ್ನಿಂಗ್ ಲೀಸ್ಟು ನೋಡಿದ್ರೆ ಅಲ್ಲಿ ನಿಮ್ಗೊಂದು ಐಡಿಯಾ ಸಿಕ್ಬಿಡುತ್ತೆ ಸೊ ನೀವು ಯಾವ ನಂಬರ್ನ ಸೆಲೆಕ್ಟ್ ಮಾಡಿ ಪ್ರೆಡಿಕ್ಟ್ ಮಾಡಿದ್ರೆ ಗೆಲ್ತೀರ ಅನ್ನೋದು ಕೂಡ ಐಡಿಯಾ ಸಿಕ್ಬಿಡುತ್ತೆ ಸೊ ಡಿಸ್ಕ್ರಿಪ್ಷನಲ್ಲಿ ಟ್ಯಾಕ್ಸಲ್ ಆ್ಯಪ್ ಲಿಂಕ್ನ ಕೊಟ್ಟಿರ್ತೀನಿ ಇಂಟ್ರೆಸ್ಟರ್ ಅವರು ಇನ್ಸ್ಟಾಲ್ ಮಾಡ್ಕೊಳ್ಳಿ ಆ್ಯಂಡ್ ಪ್ರತಿ ಸೋಮವಾರ ಅವರು ವಿನ್ನರ್ಸ್ನ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ ನೀವು ಐಫೋನು ಮತ್ತು ವಾಚರ್ ಎಲ್ಲವೂ ಕೂಡ ನೀವು ದುಡ್ಡನ್ನೆಲ್ಲ ಗೆಲ್ಲ ಓಕೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಸೊ ಇರೋರು ಇನ್ಸ್ಟಾಲ್ ಮಾಡ್ಕೊಳ್ಳಿ ಗೈಸ್ ಓಕೆ ಗೈಸ್ ಇವಾಗ ಯೂಟ್ಯೂಬ್ ಮಾನೋಟೈಸೇಷನ್ ಮೇಲೆ ಏನ್ ಅಪ್ಡೇಟ್ ಬಂದಿದೆ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ಗೈಸ್ ಯಾರು ಯೂಟ್ಯೂಬ್ ಚಾನಲ್ ಅಲ್ಲಿ ಇನ್ನೂ ಮಾನೋಟೈಸೇಷನ್ ಅಪ್ಲೈ ಮಾಡಿಲ್ವೋ ಒಂದು ಕಂಪ್ಲೀಟ್ ಮಾಡ್ಕೊಂಡಿದ್ರು ನೀವು ಜೂನ್ ಐದನೇ ತಾರೀಕು ಒಳಗಡೆ ನಿಮ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ ವೈಟಿ ಸ್ಟುಡಿಯೋ ಆಪ್ ಅಲ್ಲಿ ನೀವು ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕು ಆಯ್ತಾ ಅದು ನೋಟಿಫಿಕೇಶನ್ ಇನ್ನು ಯಾರಿಗೂ ಕಳಿಸಿಲ್ಲ ನನಗೂ ಕೂಡ ಬಂದಿಲ್ಲ ಬಂದ ತಕ್ಷಣ ವಿಡಿಯೋ ಮಾಡ್ತೀನಿ ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನುವಂಥ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಾನು ವೀಡಿಯೋ ಹಾಕಿದ ತಕ್ಷಣ ನೀವು ನೋಡ್ಬೋದು ಮಿಸ್ ಆಗಲ್ಲ ನಿಮ್ಗೆ ಆಯಿತಾ ಸೊ ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಆಯಿತಾ ಸೊ ಅದು ಬಂದ ತಕ್ಷಣ ನಾನು ಆನ್ ಮಾಡ್ಕೊಳ್ಳೋದನ್ನು ಅಕ್ಸೆಪ್ಟ್ ಮಾಡೋದನ್ನು ನಾನು ನಿಮಗೆ ತೋರಿಸ್ತೀನಿ ಇವಾಗ ಆ ಒಂದು ನೋಟಿಫಿಕೇಷನ್ ಏನು ಕಳಿಸ್ತಿದಾರೆ ಅಂತ ಅಪ್ಡೇಟ್ ಏನು ಮಾಡಿದ್ದಾರೆ ಅಂಥ ಚೇಂಜಸ್ ಪಾಲಿಸಿಲಿ ಏನು ಚೇಂಜ್ ಮಾಡಿದ್ದಾರೆ ಅನ್ನೋದು ಇವಾಗ ನಾನು ನಿಮ್ಗೆ ಹೇಳ್ತೀನಿ ನೋಡಿ ನೋಡಿಗ ನೀವು ಯೂಟ್ಯೂಬಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವರ ಫಸ್ಟ್ ಕಂಪ್ಲೀಟ್ ಮಾಡಿಕೊಂಡು ನೀವು ಮಾನೋಟೈಸೇಷನ್ಗೆ ಅಪ್ಲೈ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಅವರು ರಿವ್ಯೂ ಮಾಡ್ತಾರೆ ಅಂದರೆ ಚೆಕ್ ಮಾಡ್ತಾರೆ ನೀವೆಲ್ಲವೂ ಕೂಡ ಫಾಲೋ ಮಾಡಿದಿರಿ ಅವರೊಂದು ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ನೆಲ್ಲವೂ ಕೂಡ ಫಾಲೋ ಮಾಡಿದ್ರೆ ಅಂತ ಚೆಕ್ ಮಾಡಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಮಾಡಬೇಕಾ ಬೇಡವಂತ ಡಿಸೈಡ್ ಮಾಡೋದು ಆಯ್ತಾ ಇನ್ ಕೇಸ್ ನೀವೇನಾದರೂ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದ್ದೀರಾ ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಡಿಸೇಬಲ್ ಮಾಡ್ತಾರೆ ಅಂದರೆ ರಿಜೆಕ್ಟ್ ಮಾಡ್ತಾರೆ ಆಯಿತಾ ಫಸ್ಟ್ ಟೈಮ್ ರಿಜೆಕ್ಟ್ ಮಾಡ್ತಾರೆ ಸೊ ರಿಜೆಕ್ಟ್ ಮಾಡಿದಾಗ ನೀವು ಮತ್ತೆ ನೀವು ಅಪ್ಲೈ ಮಾಡ್ಬೋದು ಆಯಿತಾ ಮತ್ತೆ ನೀವು ಅಪ್ಲೈ ಯಾವಾಗ ಮಾಡ್ಬೋದು ಅಂತಂದರೆ ಆಫ್ಟರ್ ತರ್ಟಿ ಡೇಸ್ ಈಗ ನಾನು ಇವತ್ತು ಅಪ್ಲೈ ಮಾಡಿದೆ ಜನವರಿಲಿ ರಿಜೆಕ್ಟ್ ಆಯಿತು ಆಯಿತಾ ನಾನು ಫೆಬ್ರವರಿ ಆದಮೇಲೆ ಮಾರ್ಚ್ಗೆ ನಾನು ಅಪ್ಲೈ ಮಾಡ್ಬೋದು ಮೂ ಮೂವತ್ತು ದಿನ ಟೈಮ್ ಇರುತ್ತೆ ಸೊ ಅದಾದಮೇಲೆ ನಾನು ಅಪ್ಲೈ ಮಾಡ್ಬೋದು ಸೊ ಈ ಒಂದು ಅವಕಾಶ ನಮಗೆ ಮುಂಚೆಯಿಂದಲೂ ಕೂಡ ಇತ್ತು ಇವಾಗಲೂ ಕೂಡ ಇದೆ ಆದರೆ ಒಂದೇ ಒಂದು ಸಲ ಮಾತ್ರ ಮೂವತ್ತು ಡೇಸ್ ನಿಮಗೆ ಅವಕಾಶ ಕೊಡೋದು ಅಂತಂದರೆ ಇವಾಗ ನಾನು ಜನವರಿಯಲ್ಲಿ ಅಪ್ಲೈ ಮಾಡಿದೆ ರಿಜೆಕ್ಟ್ ಆಯಿತು ಮೂವತ್ತು ದಿನ ನನಗೆ ಟೈಮ್ ಸಿಕ್ತು ಮೂವತ್ತು ದಿನ ಆದಮೇಲೆ ನಾನು ಮಾರ್ಚ್ಗೆ ನಾನು ಅಪ್ಲೈ ಮಾಡ್ಬೋದು ಇನ್ ಕೇಸ್ ಆಯಿತಾ ಮೂವತ್ತು ದಿನ ಆದಮೇಲೆ ಅಪ್ಲೈ ಮಾಡಿ ಮತ್ತೆ ರಿಜೆಕ್ಟ್ ಆಯಿತು ಅಂತಂದರೆ ನೀವು ಅದಾದಮೇಲೆ ಮತ್ತೆ ನೀವು ಮೂವತ್ತು ದಿನ ಕಾಯೋ ಇದಿರಲ್ಲ ನೀವು ಆವಾಗ ಈ ನೈಂಟಿ ಡೇಸ್ ಕಾಯಬೇಕು ಆಯಿತಾ ಒಂದು ಸಲ ರಿಜೆಕ್ಟ್ ಆದರೆ ತರ್ಟಿ ಡೇಸ್ ಕಾಯೋದು ಆಯಿತಾ ಸೊ ಅದಾದಮೇಲೆ ಮತ್ತೆ ರಿಜೆಕ್ಟ್ ಆಯಿತು ಅಂತಂದರೆ ನೀವು ನೈಂಟಿ ಡೇಸ್ ಕಾಯಬೇಕು ಮುಂಚೆ ಎಲ್ಲ ನೀವು ತರ್ಟಿ ತರ್ಟಿ ಡೇಸ್ ನೀವು ಕಾದರೆ ಸಾಕಾಗ್ತಿತ್ತು ಅಂದರೆ ಆನಾಗಿಲ್ಲ ರಿಜೆಕ್ಟ್ ಆಯಿತು ಅಂತ ಈ ತಿಂಗಳು ರಿಜೆಕ್ಟ್ ಆಯಿತಾ ಆಯಿತು ಮೂವತ್ತು ಕಾಯಿ ಅಪ್ಲೈ ಮಾಡು ಆವಾಗಲೂ ರಿಜೆಕ್ಟ್ ಆಯಿತು ಆಯಿತು ಮೂವತ್ತು ಕಾಯಿ ಅಪ್ಲೈ ಮಾಡು ಆಯಿತು ಬಟ್ ಇವಾಗ ಮೂವತ್ತು ದಿನ ಒಂದು ಸಲ ಮಾತ್ರ ಚಾನ್ಸು ಇನ್ ಅದಾದಮೇಲೆ ನೀವು ನೈಂಟಿ ಡೇಸ್ ನೈಂಟಿ ಡೇಸ್ ನೀವು ಗ್ಯಾಪ್ ಇರುತ್ತೆ ಅಂದರೆ ನೈಂಟಿ ಡೇಸ್ ತನಕ ನೀವು ಮಾನೊಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ ಇದು ಹೊಸ ಯೂಟ್ಯೂಬರ್ಸು ಮಾನೊಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿರೋರಿಗೆ ರಿಜೆಕ್ಟ್ ಇದು ಆಯಿತಾ ರೂಲ್ಸು ಈಗ ಮಾನೋಟೈಸೇಷನ್ ಆನ್ ಆಗಿರೋರಿಗೆ ಆಲ್ರೆಡಿ ಇವಾಗ ನನ್ನ ಚಾನಲ್ ಮೊನೊಟೈಸನ್ ಆನ್ ಆಗಿಬಿಟ್ಟಿದೆ ನಾನು ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಾ ಇದ್ದೀನಿ ನನಗೆ ಗೊತ್ತದು ಆಯಿತಾ ನಮಗೂ ಕೂಡ ಎಫೆಕ್ಟ್ ಆಗುತ್ತೆ ಗೈಸ್ ಆಯಿತಾ ತುಂಬ ಜನ ಅನ್ಕೊಂಡಿದ್ದಾರೆ ಒಂದು ಸಲ ಮಾನೋಟೈಸೇಷನ್ ಆನ್ ಆಗಿಬಿಟ್ರೆ ಏನು ಬೇಕಾದರೂ ಕೂಡ ಮಾಡ್ಬೋದು ಅಂತ ಬಟ್ ಅದು ಸುಳ್ಳು ಗಾಯ್ಸ್ ಆಯಿತಾ ರೂಲ್ಸನ್ನು ನೀವು ಫಾಲೋ ಮಾಡಿಲ್ಲ ಅಂತಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಮಾನೋಟೈಸೇಷನ್ ಯಾವಾಗ ಬೇಕಾದರೂ ಕೂಡ ಡಿಸೇಬಲ್ ಆಗ್ಬೋದು ಆಯಿತಾ ಸೊ ಇನ್ ಕೇಸ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾನೋಟೈಸೇಷನ್ ಡಿಸೇಬಲ್ ಮಾಡಿಬಿಟ್ರು ಒಂದು ವರ್ಷ ನೀವು ದುಡ್ಡು ಮಾಡಿದ್ದಾರೆ ಯೂಟ್ಯೂಬಲ್ಲಿ ಮಾನೋಟೈಸೇಷನ್ ಡಿಸೇಬಲ್ ಮಾಡಿಬಿಟ್ರು ಯೂಟ್ಯೂಬರು ಆವಾಗ ನೀವು ತರ್ಟಿ ಡೇಸ್ ಕಾಯಬೇಕು ಅಂತಲ್ಲ ನೀವು ನೈಂಟಿ ಡೇಸ್ ಅವಾಗ ಆಯಿತಾ ಸೊ ಮುಂಚೆಲ್ಲ ಇವರು ಕೂಡ ತರ್ಟಿ ಡೇಸ್ ಕಾದು ಮತ್ತೆ ಅಪ್ಲೈ ಮಾಡ್ಬೋದಿತ್ತು ಮಾನಿಟೈಸೇಷನ್ ಆನ್ ಆಗಿರೋರು ಆಯಿತಾ ಇನ್ ಕೇಸ್ ಏನಾದ್ರು ರಿಜೆ ಇದು ಡಿಸೇಬಲ್ ಮಾಡ್ತು ಅಂತಂದರೆ ಅವರು ಕೂಡ ತರ್ಟಿ ಡೇಸ್ ಮಾಡಿಬಿಟ್ಟು ವೆಯ್ಟ್ ಮಾಡಿ ರಿಅಪ್ಲೈ ಮಾಡ್ತಾಯಿದ್ರು ಇವಾಗ ಅವರು ನೈಂಟಿ ಡೇಸ್ ಕಾಯಬೇಕು ಆಲ್ರೆಡಿ ಯೂಟ್ಯೂಬಲ್ಲಿ ದುಡ್ಡು ಅವರು ಮಾನಿಟೈಷನ್ ರಿಜೆಕ್ಟ್ ಆದರೆ ಅಂದರೆ ಡಿಮೋನಿಟೈಸ್ ಮಾಡಿದ್ರೆ ಓಕೆ ಇದು ಇಂಪಾರ್ಟೆಂಟ್ ಪಾಲಿಸಿ ಅಪ್ಡೇಟ್ ಮಾಡಿದ್ದಾರೆ ಯೂಟ್ಯೂಬರು ಅದಕ್ಕೋಸ್ಕರ ನಿಮಗೆ ಇದು ಕಳಿಸ್ತಾರೆ ಆಯಿತಾ ನೋಟಿಫಿಕೇಷನ್ ಕಳಿಸ್ತಾರೆ ನೀವಲ್ಲಿ ಆಕ್ಸೆಪ್ಟ್ ಮಾಡಬೇಕು ಆಕ್ಸೆಪ್ಟ್ ಮಾಡಲಿಲ್ಲ ಅಂತಂದರೆ ಈ ಒಂದು ಪ್ರಾಬ್ಲಮ್ ಖಂಡಿತ ಸೊ ನೀವಲ್ಲಿ ಅಕ್ಸೆಪ್ಟ್ ಮಾಡಲಿಲ್ಲ ಅಂತಂದರೆ ಸೊ ಆವಾಗ ನೀವು ಇದು ಪಾಲಿಸಿನ ನೀವು ಒಪ್ಕೊಂಡಂಗೆ ಅಂತ ಅವರು ಇದು ಮಾಡಲ್ಲ ಕನ್ಸಿಡರ್ ಮಾಡೋಲ್ಲ ಆವಾಗ ನಿಮ್ಮ ಒಂದು ಚಾನಲಲ್ಲಿ ಮಾನಿಟೇಷನ್ ಡಿಸೇಬಲ್ ಏನಾದರೂ ಮಾಡ್ಬೋದು ಯೂಟ್ಯೂಬರು ಗೊತ್ತಿಲ್ಲ ಹಾಗಾಗಿ ಸೊ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಯೂಟ್ಯೂಬರ್ಸ್ಗಳಿದ್ರೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಷ್ಟೇ ಏನೇನಿಲ್ಲ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ ಯಾರೆಲ್ಲ ವೀಡಿಯೋ ನೋಡಿದ್ರಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಗೈಸ್ ಹ್ಞೂ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್